ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ ಸರ್ ನೀವು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದಕ್ಕೆ ಕಾರಣಕ್ಕೋಸ್ಕರವಾಗಿ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದೆ ಅಂತ ಹೇಳಿದ್ರೆ ಈಗ ಸ್ವಾಭಿಮಾನಕ್ಕೆ ನ್ಯಾಯ ಸಿಕ್ಕಿದೆಯಾ ಸರ್ ನೋಡಿ ಒಂದು ನಾನು ಹೇಳ್ತೀನಿ ಆ ಸಂದರ್ಭದಲ್ಲಿ ಇದ್ದಂತ ವಾತಾವರಣ ಅಂತ ಸಂದರ್ಭದಲ್ಲಿ ನಾನು ನಿರ್ಧಾರ ಕೈಗೊಂಡಿದ್ದು ಮತ್ತು ಅದನ್ನ ಅವತ್ತಿನ ವಾತಾವರಣದಲ್ಲಿ ನಾನು ವೆಲ್ ವಿಶರ್ ಇರಬಹುದು ಮತ್ತು ಸಾಮಾನ್ಯ ನಾಗರಿಕರು ಸಹಿತ ಇಲ್ಲ ಶೆಟ್ಟರ್ ನಿರ್ಧಾರ ಕೈಗೊಂಡಿದ್ದು ಸರಿ ಇದೆ ಅನ್ನುವಂತ ಮಾತನ್ನ ಹೇಳ್ತೀನಿ ಮತ್ತು ಇವತ್ತು ಇಡಿ ದೇಶದಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತ ಒಂದು ವಾತಾವರಣ ಇದೆ ಕರ್ನಾಟಕದ ಜನತೆಯು ಸಹಿತ ಮೊದಲಿಂದಲೂ ಸಹಿತ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಅಪಾರ ಗೌರವ ಇದೆ ಆ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಕಾಂಗ್ರೆಸ್ ಹೋದ ಮೇಲೆ ಕಳೆದ ಹಲವಾರು ತಿಂಗಳಿಂದ ಅಲ್ಲಿದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಪ್ರಮುಖರು ಇರಬಹುದು ಮಾಜಿ ಶಾಸಕರು ಇರಬಹುದು ಶಾಸಕರು ಇರಬಹುದು ಲೋಕಸಭಾ ಸದಸ್ಯರು ಇರಬಹುದು ಎಲ್ಲರೂ ಅಂತಿದ್ರು ಇಲ್ಲ ಶೆಟ್ಟರ್ ಶೆಟ್ಟರ್ಗೆ ಅನ್ಯಾಯ ಆಯಿತು ಅದ ಸರಿ ಮಾಡುವಂತ ಕೆಲಸ ಪಕ್ಷದಿಂದ ಆಗಬೇಕು ಅನ್ನುವಂತದ್ದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ಮತ್ತು ಆ ರೀತಿಯಾದಂಥ ಸ್ಪಂದನೆ ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಯಡಿಯೂರಪ್ಪನವರು ಹಲವಾರು ಬಾರಿ ನನ್ನ ಜೊತೆ ಸಂಪರ್ಕ ಮಾಡಿ ಇಲ್ಲ ನೀವು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅನ್ನುವಂಥದ್ದು ಮತ್ತು ವರಿಷ್ಠರು ಸಹಿತ ಕರೆ ಮಾಡಿ ಆ ಫೀಲರ್ಸನ್ನು ಕಳಿಸಿ ಇಲ್ಲ ನೀವು ಮತ್ತೆ ಪಾರ್ಟಿಗೆ ಬರಬೇಕು ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನಾನು ಅದಕ್ಕೆ ಸ್ಪಂದನೆ ಮಾಡಿದ್ದೀನಿ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರನ್ನ ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದೆ ಅಮಿತ್ ಶಾ ಸಮ್ಮುಖದಲ್ಲಿ ಮಾತುಕತೆ ಆಗಿದೆ ಅಮಿತ್ ಶಾ ಅವರು ಏನು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಅದರ ಜೊತೆಗೆ ರಾಜ್ಯ ನಾಯಕರ ಪಾತ್ರ ಏನು ಪ್ರಮುಖವಾಗಿ ಯಡಿಯೂರಪ್ಪ ಆಗಿರಬಹುದು ಮತ್ತೆ ರಮೇಶ್ ಜಾರಕಿಹೊಳಿ ಆಗಿರಬಹುದು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಕೂಡ ನಿಮ್ಮ ಜೊತೆ ಮಾತಾಡಿದ್ದಾರೆ ಆ ಮುಖಾಂತರವಾಗಿ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸರ್ ಇಲ್ಲ ಕುಮಾರಸ್ವಾಮಿ ಅವರು ಈ ವಿಷಯದ ಬಗ್ಗೆ ನನ್ನ ಜೊತೆ ಏನೂ ಮಾತಾಡಿಲ್ಲ ಅವರೇನು ಮಾತಾಡಿಲ್ಲ ಇದರಲ್ಲಿ ಬಹಳ ಇನಿಷಿಯೇಷನ್ ತಗೊಂಡಿದ್ದವರು ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಅವರ ಸಮ್ಮುಖದಲ್ಲಿ ಎಲ್ಲ ಚರ್ಚೆಯಾದವು ಮತ್ತು ಭಾಳ ಏನೋ ನಾನು ಕಂಡೀಷನ್ ಹಾಕಿಲ್ಲ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಆಸೆಗಳನ್ನು ವ್ಯಕ್ತಪಡಿಸಿದೆ ಅದಕ್ಕೆ ಅಮಿತ್ ಶಾ ಅವರು ಸಹಿತ ಇಲ್ಲ ಒಳ್ಳೆಯ ರೀತಿಯಿಂದ ಇವತ್ತು ನಿಮಗೇನೋ ಒಂದು ಸೀನಿಯಾರಿಟಿ ಇದೆ ನಿಮ್ಮ ಸೀನಿಯಾರಿಟಿ ರೀತಿಯಲ್ಲಿ ನಾವು ನಿಮಗೆ ಗೌರವ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ನಾನು ಅನ್ಕಂಡೀಷನಲ್ ಆಗಿ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದೆ ಬಿಜೆಪಿಗೆ ಶೆಟ್ಟರು ಈಗ ಯಾಕೆ ಅನಿವಾರ್ಯವಾದರು ಅನ್ನುವಂಥದ್ದು ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರಾಮುಖ್ಯತೆ ಅತ್ಯಂತ ಬಿಜೆಪಿಗೆ ಪ್ರಾಮುಖ್ಯತೆ ಆಗ್ತಾ ಇದೆ ಒಂದು ಕಡೆಗೆ ಅಭ್ಯರ್ಥಿಗಳ ಕೊರತೆ ಮತ್ತೊಂದು ಕಡೆಗೆ ಲೀಡರ್ಶಿಪ್ ಇಲ್ಲ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಜಗದೀಶ್ ಶೆಟ್ಟರು ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡ್ರ ಅನ್ನುವಂಥ ಚರ್ಚೆ ನೋಡ್ರಿ ಭಾರತೀಯ ಜನತಾ ಪಾರ್ಟಿಗೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ ಲಕ್ಷಾಂತರ ಜನ ಗ್ರಾಸ್ರೂಟ್ ಲೆವೆಲ್ ಕಾರ್ಯಕರ್ತರಿದ್ದಾರೆ ಹೀಗಾಗಿ ಇವತ್ತು ಜಗದೀಶ್ ಶೆಟ್ಟರದು ಒಂದು ಕಾಂಟ್ರಿಬ್ಯೂಷನ್ ಅದಲ್ಲ ಹಿಂದೆ 30 ವರ್ಷದಿಂದ ಮತ್ತು ಜನಸಂಘ ಕಾಲದಿಂದಲೂ ನಮ್ಮ ಕುಟುಂಬ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡುವಲ್ಲಿ ಕಟ್ಟುವಲ್ಲಿ ನಾವು ಎಲ್ಲ ರೀತಿ ಅಂತ ನಮ್ಮ ಶ್ರಮವನ್ನು ಹಾಕಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಗದೀಶ್ ಶೆಟ್ಟರು ಸಹಿತ ಪಕ್ಷ ಸಂಘಟನೆಯಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚು ಶಕ್ತಿ ವೃದ್ಧಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ಸ್ಪಂದನೆ ಮಾಡ್ತೀನಿ ಮತ್ತು ನಮ್ಮಿಂದ ಅದಾಯಿತು ಇದಾಯಿತು ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿಲ್ಲ ಜನ ಮಾತಾಡ್ತಾ ಇದ್ದಾರೆ ಪಬ್ಲಿಕ್ ಒಪಿನಿಯನ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ ನೀವು ಬಂದಿದ್ದು ಭಾಳ ಚಲೋ ಆಯಿತು ಭಾರತೀಯ ಜನತಾ ಪಾರ್ಟಿಗೆ ಇನ್ನೊಂದು ದೊಡ್ಡ ಶಕ್ತಿ ಬಂತು ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಸ್ಪರ್ಧೆ ಮಾಡ್ತಾರ ಆವೇರಲ್ಲಿ ಸ್ಪರ್ಧೆ ಮಾಡ್ತಾರ ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಪರ್ಧೆ ಮಾಡ್ತಾರ ಈಗಾಗಲೇ ಲಿಂಗಾಯತರು ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಡ ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನೋಡಿ ಈ ಒಂದು ಯಾವ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಇಲೆಕ್ಷನ್ ನಿಲ್ಲಬೇಕು ಅಥವಾ ನಿಲ್ಲಬಾರ್ದು ಅಥವಾ ಮತ್ತೇನು ಸ್ಥಾನಮಾನ ಕೊಡ್ತಾರೆ ಇದ್ರ ಬಗ್ಗೆ ಯಾವುದೇ ಚರ್ಚೆಯನ್ನು ನಾನು ಮಾಡಿಲ್ಲ ವೈಯಕ್ತಿಕವಾಗಿ ಅದನ್ನು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅವರೇನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ ಇಷ್ಟು ದಿನಗಳ ಕಾಲ ಎಲ್ಲೊಂದು ಕಡೆ ಬಿಜೆಪಿ ಅವಮಾನ ಮಾಡ್ತಾ ಶೆಟ್ಟರ್ ಅವ್ರನ್ನ ಆದರೆ ನಾವು ಗೌರವಯುತವಾಗಿ ನಡೆಸ್ಕೊಂಡಿದ್ವಿ ಆದರೆ ಎಲ್ಲೊಂದು ಕಡೆ ಶೆಟ್ಟರು ಯಾವುದೋ ಒಂದು ಒತ್ತಡಕ್ಕೆ ಮಾಡಿದ್ದು ಬಿಜೆಪಿಗೆ ಹೋಗಿದಾರಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡ್ರಿ ನಾನು ಅದಕ್ಕೆ ನಾನು ಕಾಂಗ್ರೆಸ್ನವ್ರಿಗೆ ನಾ ಏನೂ ಬ್ಲೇಮ್ ಮಾಡೋಕ್ಕೆ ತಯಾರಿಲ್ಲ ನಿನ್ನೂ ಹೇಳಿದ್ದೀನಿ ಅವರು ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಮತ್ತು ಉಳಿದ ನಾಯಕರು ಸಹಿತ ನನಗೆ ಗೌರವ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ಸ್ಥಾನಮಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾ ಯಾವುದೋ ರೀತಿ ಕಂಪ್ಲೇಂಟ್ ಇಲ್ಲ ಮತ್ತು ಯಾವುದೇ ರೀತಿ ಒಂದು ನೆಗೆಟಿವ್ ಆಗಿ ಮಾತಾಡಿಲ್ಲ ಮತ್ತು ಅವರಿಗೆ ನಾನು ಧನ್ಯವಾದಗಳು ಹೇಳಿದ್ದೀನಿ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿದ್ದೀನಿ ಆದರೆ ಇವತ್ತು ಮೂಲ ಉದ್ದೇಶ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅವ್ರ ನಾಯಕತ್ವ ಒಪ್ಪಿಕೊಂಡು ಇವತ್ತು ಪಾರ್ಟಿ ಕಟ್ಟಬೇಕು ಅನ್ನುವಂಥ ಸದುದ್ದೇಶದಿಂದ ನಾನು ಇಲ್ಲೇ ಬಿಜೆಪಿಗೆ ಬಂದಿದ್ದು. ಕೊನೆಯ ಪ್ರಶ್ನೆ ಸರ್, ಜಗದೀಶ್ ಶೆಟ್ಟರ್ ಅವರು ಈಗ ಬಿಜೆಪಿಗೆ ಬಂದಿದ್ದಾರೆ, ಮುಂದೆ ಅವರ ನಡೆ ಏನಿರುತ್ತೆ, ಮತ್ತೆ ನಾಳೆ ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ, ಸಭೆಯಲ್ಲಿ ಭಾಗವಹಿಸ್ತಾರೆ, ಮತ್ತೆ ಪ್ರವಾಸದಲ್ಲಾಗಿರ್ಬೋದು ಕೊರತೆ ಇತ್ತು ರಾಜ್ಯ ನಾಯಕರ ಪ್ರವಾಸದ ಸಂದರ್ಭದಲ್ಲಿ, ಇದಕ್ಕೆಲ್ಲ ಕೂಡ ಭಾಗಿಯಾಗ್ತಾರೆ, ಮತ್ತೆ ಮುಂದಿನ ಗುರಿ ಏನು ಅಂತ ಸರ್? ಏನಿಲ್ಲ, ನಾನು ಮೊದಲಿಂದು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಒಂದು ಕಡೆ ಸುಮ್ಮನೆ ಕುಂತ ವ್ಯಕ್ತಿ ಅಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾಗ ವಿಜಯ ಸಂಕಲ್ಪ ಯಾತ್ರೆ ಅಂತ ಮಾಡಿದಾಗ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸನದ ಹಾಕಿದರು.
ಅತಿ ಹೆಚ್ಚು ಕ್ಷೇತ್ರಗಳಿಗೆ ಅತಿ ಹೆಚ್ಚು ಜಿಲ್ಲೆಗಳಿಗೆ ಹೋದಂತ ವ್ಯಕ್ತಿ ನಾನು ನನ್ನ ಲೀಡರ್ಶಿಪ್ ನಲ್ಲಿ ಹೀಗಾಗಿ ಪಕ್ಷದ ಸಂಘಟನೆ ಅಂತ ಬಂದಾಗ ನಾನು ಪೂರ್ಣವಾದಂತ ಸಮಯವನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ನಾಳೆ ಕಾರ್ಯಕಾರಿಣಿ ಸಭೆಗೆ ರಾಜ್ಯ ಅಧ್ಯಕ್ಷರು ಬರಬೇಕು ಅಂತ ಹೇಳಿದ್ದಾರೆ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಮತ್ತು ಎಲ್ಲಿ ಟೂರ್ ಪ್ರೋಗ್ರಾಂ ಹಾಕ್ತಾರೆ ಪಾರ್ಟಿಯಿಂದ ಅಲ್ಲಿಯೂ ಪ್ರವಾಸ ಮಾಡ್ತೀನಿ ಮತ್ತು ಸ್ವತಂತ್ರವಾಗಿ ಎಲ್ಲೆಲ್ಲಿ ಕಾರ್ಯಕರ್ತರು ಕರೀತಾರೆ ಅಲ್ಲಿಯೂ ನಾನು ಹೋಗಿ ಪಕ್ಷ ಕಟ್ಟಲಿಕ್ಕೆ ನಾನು ತಯಾರಿದ್ದೇನೆ ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ